ರೀ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿ 75 ವರ್ಷ ಕಳೆದು ಹೋದವು ನೋಡ್ರಿ, ಗೊತ್ತೇ ಆಗಿಲ್ಲ. ಹಾಂ, ನಂದು ಸ್ವಾತಂತ್ರ್ಯ ಕಳೆದೋಗ 10 ವರ್ಷ ಆಯ್ತು. ರೀ ಇವತ್ತಿನ ವಾತಾವರಣ ಎಷ್ಟು ಚಂದದ ರೀ, ತಣ್ಣಗ ಥೋಡೆ ಪಕೋಡಿರ ಮಾಡ್ರಿ. ನಿನ್ನ ಅವ್ವನ್ ಇದು ನಿನ್ನ ಕುತ್ಕಿ ಇರ್ತಿತ್ತು ಅಂದ್ರೆ ಕಡ್ರ ಹಿಂಡು ಮುರಿದಾಕ್ತಿವ. ಏನು ಏನಂದ್ರಿ? ಏನಿಲ್ಲ, ಚಾಬಿ ಮಾಡ್ರೆ. ಹಾ ಹಾ ಬರ್ರಿ, ಹಾಲಿನ ಪ್ಯಾಕೆಟ್ ತರಟ್ರಿ. ನನಗೆ ಚಾನ್ಸ್ ಸಿಕ್ಕಿದ್ರೆ ನಿನ್ನ ನಗು ನಿನಗೆ ವಿಷದ ಪ್ಯಾಕೆಟ್ ತಂದು ಕೊಡ್ತಿದ್ನ. ರೀ ಈ ಸಾಡಸತ್ಯ ಅಂದ್ರೇನ್ರಿ, ಹೆಂಗಿರ್ತದ? ಸಾಡಸತ್ಯ ಅಂದ್ರ ನಿನಗೆ ತಿಳಿಸಿ ಹೇಳಿ ಹೆಂಗಿರ್ತದ ಅಂತ. ಹ್ಮ್, ಈಗ ನಾನು ಮಾರ್ಕೆಟ್ದಾಗ ಓಡಾಡ್ಕೋತ ನಡೆದಿದೆ ಅಂತ ಇಟ್ಕೋ. ಅಲ್ಲಿ ನಂದೊಬ್ಬಕಿ ಹಳೇ ಲವ್ವರ್ ಸಿಕ್ಕಿದಳು, ಆಕಿನ ಜೋಡಿ ಆ ನನಗೆ ಲೈನ್ ಹೊಡೆ ಆಂಟಿ ಇದ್ದಳು. ನೀ ಬಿ ನನ್ನ ಜೋಡಿ ಇದ್ದಿ, ನಾ ಅವ್ರಿಗೆ ಮಾತಾಡ್ಲಕ್ಕ ಆಗಲ್ ಹೋಯ್ತು ಅಂದ್ರೆ ಇದಕ್ಕೆ ಸಾಡಸತಿ ಅಂತಾರೆ. ರೀ ರೀ ರೀ, ಅಲ್ಲಿ ಯಾರೋ ಒಬ್ಬ ಹೊರಗೆ ಮನುಷ್ಯ ನಿಂತಾನ್ರಿ, ಅರ್ಧ ಗಂಟೆ ಆಯ್ತ್ರಿ, ನನಗೆ ನೋಡ್ಲತ್ತಾನ, ಅಂಜಿಕೆನೇ ಆಗ್ಲತ್ತವ. ಯಾವನ ನಾವನ್ ಇಂಥ ಹುಲಿ ಅಂತ ಗಾಂಡಿರ್ಲಕ್ಕಾಗಿ ನನ್ನ ಹೆಣ್ತಿಗೆ ನೋಡೋ ಯಾವನ ಬಜಾಗ್ದಾರ ಹೊಡೆದು ಕಡ್ದಾಗ ತುಕ್ಡಿ ತುಕ್ಡಿ ಮಾಡಾಕ್ತೆ ಅವನಿಗೆ. ನಾ ಯಾಕ್ರಿ ನಗ್ಲತ್ತೀರಿ? ಏ ಹುಚ್ಚು, ಅವ ಹಳೆ ಸಾಮಾನು ತಕ್ಮೋಹನೇ, ಅವನ ಕೆಲಸನೇ ಇರ್ತದ ಹಳೆ ಸಾಮಾನು ಮೇಲೆ ಕಣ್ಣಿಕ್ಕದು. ನಿನಗೆ ಜೀವ ಕೊಡ್ತಾನ? ಹಳೆ ಸಾಮಾನು ಪ್ಲಾಸ್ಟಿಕ್ ಕಬ್ಬಿಣ ಬೋಟ್ ಸ್ಯಾಂಡಲ್. ರೀ ಒಂದು ಮಾತು ಕೇಳ್ತೆ ಹೇಳ್ರಿ. ಏನು? ಈ ದೊಡ್ಡವ್ರು ಅಂತಾರ ಈ ಭೂಮಿ ಮೇಲೆ ದೆವ್ವಗಳು ಇರ್ತಾವ ಅಂತ, ನೀವು ನಂಬ್ತೀರೇ? ಹ್ಞೂ, ಥೊಡೆ ದಿಂದ ಕೆಳಗ ನಾನು ನಂಬ್ತಿದ್ದಿಲ್ಲ ಈ ದೆವ್ವ ಭೂತು ಅಂದ್ರೆ. ಖರೆ ಈಗ ಮದಿ ಆದ್ಮೇಲೆ ನಂಬ್ಲತ್ತಿದ್ದೇನ ದೆವ್ವಗಳು ಇರ್ತಾವಂತ. ಓಯ್ ಗಾಡ್.